ಇನ್ನೇನು ಮುಂಬರುವಂತಹ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇರುವಂತಹದ್ದು, ಇಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪುತ್ರ ಏನು ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿರುವಂತಹದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೊತೆಗಿನ ಮೈತ್ರಿ ವಿಚಾರವಾಗಿ ಚರ್ಚೆಯನ್ನ ಕೂಡ ನಡೆಸಿರುವಂತಹದ್ದು, ರಾಜಕಾರಣದ ಬಗ್ಗೆ ನಿಖಿಲ್ಗೆ ಪಾಠ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ವೇಳೆ ಭೇಟಿ ಮಾಡಿದಂತಹ ವೇಳೆಯಲ್ಲಿ ಯೋಗಿ ಅವರಿಗೆ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹವನ್ನ ಕೂಡ ಗಿಫ್ಟ್ ಆಗಿ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಶತಾಯಗತಾಯ ಉಳಿಸಬೇಕು, ರಾಜ್ಯದಲ್ಲಿ ಆಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತೊಡೆದಟ್ಟಿ ನಿಂತ್ಕೋಬೇಕು, ಜೊತೆಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಪ್ರಬಲ ಸ್ಪರ್ಧೆಯನ್ನು ಒಡ್ಡಬೇಕು ಅನ್ನುವಂತಹ ಎಲ್ಲ ಆಲೋಚನೆಯಿಂದಾಗಿ ಜೆ ಡಿ ಎಸ್ ನಾಯಕರು ಇದೀಗ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗಷ್ಟೇ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಜೆ ಪಿ ನಡ್ಡಾ ಹಾಗೆ ಮುಖ್ಯ ಪ್ರಧಾನಮಂತ್ರಿಗಳನ್ನ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಅವ್ರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿರುವಂತಹದ್ದು. ಇದೆಲ್ಲದರ ನಡುವೆ ಇದೀಗ ರಾಜಕೀಯ ಬೆಳವಣಿಗೆ ಗರಿಗೆದರ್ತಾ ಇದೆ. ನಾವು ಕೂಡ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಮೈತ್ರಿ ಅನಿವಾರ್ಯ. ರಾಷ್ಟ್ರ ಮಟ್ಟದಲ್ಲಿ ಪ್ರತಿರೋಧವನ್ನು ಓಡ್ತಾ ಇರುವಂತಹದ್ದು ಕಾಂಗ್ರೆಸ್ ಹಾಗೆ ಬಿಜೆಪಿ, ಈ ಎರಡೂ ಪಕ್ಷಗಳಲ್ಲಿ ಒಂದು ಪಕ್ಷದ ಜೊತೆ ಒಂದು ಮೈತ್ರಿಯನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಮುಂಬರುವಂತಹ ಚುನಾವಣೆಯನ್ನು ಎದುರಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಭೇಟಿಯಾದಂತಹ ಭೇಟಿಯ ಸಂದರ್ಭಗಳಲ್ಲಿ ಆದಂತಹ ಪರಿಚಯದಿಂದಾಗಿ ಇದೀಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈ ಒಂದು ಭೇಟಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂತಹದ್ದು. ಚುನಾವಣೆ ಹತ್ರ ಬರ್ತಾ ಇದೆ, ಮುಂದೆ ಕೂಡ ಅವರು ಸ್ಪರ್ಧೆ ಮಾಡ್ತಾರಾ? ಈಗಾಗಲೇ ಕೂಡ ಒಂದು ಲೋಕಸಭೆ ಹಾಗೂ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆ ಮಾಡುವಂತಹದ್ದು ಇದೆಯಾ? ಸ್ಪರ್ಧೆ ಮಾಡಿದ್ರೆ ಯಾವ ಕ್ಷೇತ್ರದಿಂದ ಮಾಡ್ತಾರೆ, ಅಥವಾ ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜಕೀಯದ ತಂತ್ರಗಾರಿಕೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ, ಬಿಜೆಪಿಗೆ ಮತ ನೀಡುವಂತಹ ಮತದಾರರನ್ನ ಓಲೈಕೆ ಮಾಡುವಂತಹದ್ದು ಹೇಗೆ, ಇದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ, ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿ ಉತ್ತರ ಪ್ರದೇಶದ ರಾಜಕೀಯದ ಬಗ್ಗೆ, ರಾಜಕೀಯದ ಬೆಳವಣಿಗೆಗಳ ಬಗ್ಗೆ, ಚುನಾವಣೆಯ ಬಗ್ಗೆ ಕೂಡ ಮಾತನಾಡಿರುವಂತಹದ್ದು, ಅದರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿರುವಂತಹದ್ದು, ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಬರೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭೆ ಚುನಾವಣೆ ಎದುರಿಸುವಂತಹ ನಿಟ್ಟಿನಲ್ಲಿ ಮೈತ್ರಿ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು, ಇದು ಅತ್ಯಂತ ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎನ್ನುವಂತಹ ಭರವಸೆಯನ್ನ ಈ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಕೂಡ ಮಾತನಾಡಿರುವಂತಹದ್ದು ನಿಖಿಲ್ ಕುಮಾರಸ್ವಾಮಿ. ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಬರಮಾಡಿಕೊಂಡಿದ್ದಾರೆ, ಆಶೀರ್ವಾದವನ್ನ ಮಾಡಿದ್ದಾರೆ ಅಂತೇಳಿ ಪ್ರೀತಿಯಿಂದ ಸತ್ಕರಿಸಿದಂತಹ ನಿಮಗೆ ಧನ್ಯವಾದಗಳು ಯೋಗಿಜಿ ಅಂತೇಳಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಇರುವಂತಹ ಫೋಟೋವನ್ನು ಕೂಡ ಶೇರ್ ಮಾಡಿರುವಂತಹದ್ದು, ಉತ್ತರ ಪ್ರದೇಶ ಸಿಎಂಗೆ ಧನ್ಯವಾದ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇತ್ತೀಚೆಗಷ್ಟೇ ಕಳೆದ ತಿಂಗಳು ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಭೆಯನ್ನು ನಡೆಸಿದ್ರು, ಸಭೆಯಲ್ಲಿ ಸಾಕಷ್ಟು ಮಾತುಕತೆಗಳನ್ನು ಕೂಡ ಮಾತನಾಡಿದ್ರು, ಮೈತ್ರಿ ಮಾಡಿಕೊಳ್ಳುವಂತಹ ವಿಚಾರಗಳ ಬಗ್ಗೆ ಕೂಡ ತೀರ್ಮಾನವನ್ನು ಮಾಡಿ ಅದರ ಬಗ್ಗೆ ಘೋಷಣೆಯನ್ನು ಕೂಡ ಮಾಡಿರುವಂತಹದ್ದು. ಇದರ ಬೆನ್ನಲ್ಲೇ ಕೂಡ ಇದರ
ಒಂದು ಬೆಳವಣಿಗೆ ಆಗ್ತಿದ್ದಂತಹ ಸಂದರ್ಭಗಳಲ್ಲೇ ಕೂಡ ಇದೀಗ ಯೋಗಿ ಆದಿತ್ಯನಾಥ್ ಅವರ ಭೇಟಿ ಸಾಕಷ್ಟು ಆಶ್ಚರ್ಯವನ್ನ ಕುತೂಹಲವನ್ನ ಮೂಡಿಸಿದೆ. ಇದು ಅನಿವಾರ್ಯ ಕೂಡ ಹೌದು. JDS ಪಕ್ಷದ ಬೆಳವಣಿಗೆ ಜೊತೆಗೆ BJP ನಾಯಕರ ಒಂದು ಸಖ್ಯದೊಂದಿಗೆ ಬೆಳವಣಿಗೆ ಮಾಡೋದಿದೆಯಲ್ಲ, ಸಾಕಷ್ಟು ಬದಲಾವಣೆಯನ್ನ ಕೂಡ ತರುತ್ತೆ. ಉತ್ತರದ ರಾಜ್ಯಗಳಲ್ಲಿ ಮಾಡ್ತಾ ಇರುವಂತಹ ಪ್ಲಾನ್ಗಳನ್ನ ಕರ್ನಾಟಕದಲ್ಲೂ ಕೂಡ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಮುಂದಾಗಿರುವಂತಹದ್ದು. BJP ಜೊತೆಗಿನ ಮೈತ್ರಿಯ ವಿಚಾರ CM ಇಬ್ರಾಹಿಂ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮೈತ್ರಿಯನ್ನ ಮಾಡ್ಕೊಂಡು ಮುಂದುವರಿಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಮಂಜಸವಾಗುತ್ತೆ, BJP ಹಾಗೆ JDS ನಡುವಿನ ಇರ್ತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ಪುಷ್ಟಿಯನ್ನ ನೀಡುತ್ತೆ ಅಂತ ನೋಡಬೇಕಾಗತ್ತೆ. ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ನಮ್ಮ ಜೊತೆ ಇರ್ತಾರೆ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತೇಳಿ ಜನ ನೋಡ್ತಾರೆ. ಅದೇ ರೀತಿಯಾಗಿ ಕೂಡ ದೇಶದ ಹಿತದೃಷ್ಟಿಯಿಂದಾಗಿ ಲೋಕಸಭೆ ಚುನಾವಣೆಯಲ್ಲಿ ಮತವನ್ನ ನೀಡುವಂತಹದ್ದು, ಆಲೋಚನೆಯನ್ನ ಮಾಡುವಂತಹದ್ದು. ಹೀಗಾಗಿ ಅವರು BJP ನೀಡ್ತಾರೋ ಅಥವಾ ಕಾಂಗ್ರೆಸ್ ನೀಡ್ತಾರೋ ಅವರಿಗೆ ಬಿಟ್ಟಂತಹ ವಿಚಾರ. ಆದರೆ ಆ ಒಂದು ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಇದೀಗ JDS ನಾಯಕರು, BJP ನಾಯಕರು ಮುಂದಾಗಿದ್ದಾರೆ. BJPಯಲ್ಲೂ ಕೂಡ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬಂದಿರುವಂತಹದ್ದು, ಅದೇ ರೀತಿಯಾಗಿ JDS ಪಕ್ಷದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇರುವಂತಹದ್ದು. ಇದೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಇಬ್ಬರೂ ಕೂಡ ಮೈತ್ರಿಯವನ್ನ ಮಾಡಿಕೊಂಡು ಮುಂಬರುವಂತಹ ಚುನಾವಣೆಯನ್ನ ಎದುರಿಸಬೇಕಾಗತ್ತೆ. ಆ ಒಂದು ದಿಟ್ಟ ನಿರ್ಧಾರವನ್ನ ಕೂಡ ಈಗ ತೆಗೆದುಕೊಂಡಿರುವಂತಹದ್ದು HD ಕುಮಾರಸ್ವಾಮಿ. ಇತ್ತೀಚೆಗೆ ನಡೆದಂತಹ ಏನು ಸುದ್ದಿಗೋಷ್ಠಿಯಲ್ಲೂ ಕೂಡ ಕಳೆದ ಕಾಂಗ್ರೆಸ್ ಹಾಗೆ JDS ನಡುವೆ ನಡೆದಂತಹ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣವಾಗದ್ರ ಬಗ್ಗೆ ಮಾತುಕತೆಯನ್ನ ಹೇಳಿದ್ರು. ಅದನ್ನ ಸದುಪಯೋಗ ಪಡಿಸಿಕೊಂಡು BJP ಅಧಿಕಾರಕ್ಕೆ ಬಂದಿದ್ದಂತಹದ್ದು. ಈಗಲೂ ಕೂಡ ಅಂತಹ ಪಕ್ಷದ ಜೊತೆ ಸೇರಿ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ BJP ಹಾಗೆ JDS ಪಕ್ಷದ ನಡುವಿನ ಮೈತ್ರಿಯ ಬಗ್ಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇದ್ದವು. ಪಕ್ಷಾಂತರ ಮಾಡುವಂತರ ಮಟ್ಟಿಗೆ ಒಂದಿಷ್ಟು ಸುದ್ದಿಗಳು ಹರಿದಾಡಿದಂತಹದ್ದು. ಅದು ತುಮಕೂರು ಗ್ರಾಮಾಂತರದ ಗೌರಿಶಂಕರ್ ವಿಚಾರವಾಗಿ ಕೊನೆಗೆ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಅದು ಕೂಡ ಕ್ಲಿಯರ್ ಆಗಿರುವಂತಹದ್ದು. ಯಾರೇ ನಿಂತ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಅವರಿಗೆ ನಾನು ಬೆಂಬಲವನ್ನು ನೀಡ್ತೀನಿ, ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ. ಇಂತಹ ಬೆಳವಣಿಗೆಗಳು ಕೂಡ ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರನ್ನ ಇದೀಗ ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಕೂಡ ಮಾತುಕತೆಯನ್ನ ನಡೆಸಿರುವಂತಹದ್ದು. ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ.